बार 400 पार नाना, इस बार चौकासी सरकार। ಈ ಬಾರಿ ಕೇಂದ್ರದಲ್ಲಿ ಚೌಕಾಸಿ ಸರಕಾರ ಆಗುತ್ತದೆ. ಇತ್ತ ಹುಲಿ ಅತ್ತ ದರಿ ಎಂಬಂತೆ ಅಡಕತ್ತರಿಯಲ್ಲಿ ಕೇಂದ್ರ ಸರಕಾರ. ಬಿಜೆಪಿ ನೇತೃತ್ವದಲ್ಲಿ ನಲುಗುವುದು ಖಂಡಿತ. ಇತ್ತ ಚಂದ್ರಬಾಬು ನಾಯ್ಡು, ಅತ್ತ ನಿತೀಶ್ ಕುಮಾರ್, ಇನ್ನೊಂದೆಡೆ ಆರ್ಎಸ್ಎಸ್ನ ಚಿತ್ರ ಮೋದಿ ಹಾಗೂ ಶಾರನ್ನು ಎತ್ತಂಗಡಿ ಎತ್ತ. ಆರ್ಎಸ್ಎಸ್ನ ಚಿತ್ರ ನಡ್ಡಾಗೆ ಕೆಡ್ಡ. ಆದುದರಿಂದ ಸೆಂಟ್ರಲ್ ಗೌರ್ಮೆಂಟ್ ಫಾರ್ಮೇಷನ್ ಆದರೂ ಕೂಡ ಅಸ್ಥಿರ ಸರಕಾರ ಮತ್ತು ಚೌಕಾಸಿ ಸರಕಾರ ಆಗುತ್ತದೆ. ಮೋದಿ ಎರ ಕೊನೆಗೊಳ್ಳುತ್ತದೆ. ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರ ಬಿಜೆಪಿಯ ಧರ್ಮ ದಂಗಲ್ನಿಂದ ಬೇಸತ್ತು ಬಿಜೆಪಿಯನ್ನು ಸೋಲಿಸಿದ್ದಾನೆ. ಶ್ರೀರಾಮನನ್ನು ರಾಜಕೀಯ ಲಾಭಕ್ಕೋಸ್ಕರ ಬೀದಿಗೆ ತಂದಂಥ ಬಿಜೆಪಿಯನ್ನು ಬೀದಿಗೆ ತಲ್ಲಿದ್ದು ಮತ್ತು ಪ್ರಜಾಧರ್ಮವನ್ನು ಉಳಿಸಿ ರಾಜಧರ್ಮವನ್ನು ಗೆಲ್ಲಿಸಿದಂಥ ಕೀರ್ತಿ ಪ್ರಭು ಶ್ರೀರಾಮಚಂದ್ರನಿಗೆ ಸಲ್ಲತಕ್ಕದ್ದು. ಅಪೂರ್ಣ ರಾಮ ಮಂದಿರವನ್ನು ಉದ್ಘಾಟಿಸಿ ಸಾವಿರಾರು ರಾಮ ಭಕ್ತರ ಮನೆ ಮಠಗಳನ್ನು ಕಸಿದು ಪರಿಹಾರವನ್ನೂ ನೀಡದೆ ರಾಮ ಭಕ್ತರ ಕಣ್ಣೀರಿನಿಂದ ರಾಮ ನೊಂದಿದ್ದಾನೆ. ಅದಕ್ಕಾಗಿ ರಾಮ ಮಂದಿರ ನಿರ್ಮಾಣವಾದ ಅಯೋಧ್ಯೆಯ ಫೈಜಾಬಾದ್ ಲೋಕಸಭೆಯಲ್ಲಿ ಬಿಜೆಪಿಗೆ ಸೋಲಿನ ಸರಮಾಲೆಯನ್ನು ತೊಡಿಸಿದಂಥ ಆ ಪ್ರಭು ಶ್ರೀರಾಮಚಂದ್ರ. ಇನ್ನು ಮುಂದೆ ಧರ್ಮ ಆಧಾರಿತ ರಾಜಕೀಯ ಬೇಡ, ಬದಲಾಗಿ ನೇಷನ್ ಫಸ್ಟ್, ರಿಲಿಜಿಯನ್ ನೆಕ್ಸ್ಟ್ ಎಂದು ಸಾರಿದ ಓಲೈಕೆ ರಾಜಕೀಯಕ್ಕೆ ತಿಲಾಂಜಲಿ ಇಟ್ಟು ದೇವರು ಹಿಂದುತ್ವ ಹಿಂದೂ ಧರ್ಮವನ್ನು ಬಿಜೆಪಿಗೆ ಗುತ್ತಿಗೆ ನೀಡಿಲ್ಲ ಎಂದು ಸಾರಿದ ಆ ಪ್ರಭು ಶ್ರೀರಾಮಚಂದ್ರನಿಗೆ ಸಾಷ್ಟಾಂಗ ನಮಸ್ಕಾರಗಳು. ಜೈ ಹಿಂದ್.